ನಮಸ್ಕಾರ ಎಲ್ಲಾ ಮಿತ್ರರಿಗೆ ಒಂದು ಸಣ್ಣ ಒಬ್ಬ ವಿದ್ಯಾರ್ಥಿ ಜೀವನ ಚರಿತ್ರೆಯನ್ನ ವಿಡಿಯೋ ಮುಖಾಂತರ ಹೇಳ್ಕೊಡ್ತಾ ಇದೀನಿ ದಯವಿಟ್ಟು ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಹೊಸ ಏನಾದ್ರು ವಿಡಿಯೋ ನೋಡಾತಿರಪ್ಪ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜು ಒಂದು ಬೆಲ್ ಐಕಾನ್ ಕಂಟಿನ್ಯೂ ಮಾಡಿಸ್ತಾ ಇದೆ ಅದಕ್ಕೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನಾನು ಮಾಡುವಂತ ಎಲ್ಲ ಹೊಸ ಹೊಸ ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ ನೀವು ನನ್ನ ಪ್ರತಿಯೊಂದು ವಿಡಿಯೋಸ್ ಅನ್ನು ಕೂಡ ನೋಡಬಹುದು ಒಂದು ವಿದ್ಯಾರ್ಥಿಯ ಜೀವನ ಚರಿತ್ರೆಯನ್ನ ಹೇಳ್ಕೊಡ್ತಾ ಇದೀನಿ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ಬೇಕು ಸಣ್ಣ ಊರುಗಳಗಡೆ ಬಹಳ ಕಡು ಬಲತರದಿಂದ ಕೂಡಿರತಕ್ಕಂತ ಒಂದು ಮನೆತನ ಆಗಿರುತ್ತೆ ಆ ಮನೆಯೊಳಗ ತಂದೆ ತಾಯಿಯವರಿಗೆ ಒಂದು ಮಗು ಇರುತ್ತೆ ಆ ಮಗುವಿನ ಜೊತೆಲೇ ಅವರು ದಿನಾಲೂ ಪ್ರತಿದಿನನೂ ಕೂಡ ಊರೂರು ಸುತ್ತಾಕೊಂಡು ಬಿಟ್ಟು ಬಟ್ಟೆ ವ್ಯಾಪಾರ ಮಾಡುವಂತ ಅವರ ಜೀವನ ವೃತ್ತಿಯಾಗಿರುತ್ತೆ ಆ ಮಗುವಿಗೂ ಕೂಡ ಬಿಡುವಿದ್ದಾಗ ತಾನು ಕೂಡ ಊರೊಳಗೆ ಹೋಗಿ ಬಟ್ಟೆ ವ್ಯಾಪಾರ ಮಾಡಿ ಬಂದಿರತಕ್ಕಂತ ಹಣವನ್ನ ತನ್ನ ಶಾಲೆ ಫೀಸ್ ಅನ್ನು ಕಟ್ಟುತ್ತಾ ಶಾಲೆಯನ್ನು ಕಟ್ಟುತ್ತಾ प्रतिदिन केस आगे दिन गंटे हूड़ग केस टाइम सो शाल बंदा आवाबिटू ऐनमान बटे व्यापार माँ बंदरतक हणद ते तू स्वल को तानू कड़स्क तीस शाले फीस कटता शाल मुझे दिन आदन दिन रविवार दिन आगे ऊरी हम बटे व्यापार पूर्ति दिन ऊरी हमारे बटे व्यापार मातिरतान पूर्ति दिन आगे सायंकाल ना गंटे आगे यारू यू कूड़ा व्यापार आगे ईद तरगति मगु ओद्तने स्वल्प वयस्सू बंदा हसू कूड़ा बहुत आगे मगु बहुत हसु आगे बहुत हसु आगे आवे हण कई रोकन तीन आगे योचने मने हिनी आ मने बल तरत यार बरतार वर्ग बंद बटे तक अंद्र रोक बदली ऊट को ना कौती अंत योचने मन हर मन हिटो मन वन बटे तकोती वे मन हण्मू बरता बर्तने हुड़ग नोड़ स्वल्प बहुत सुस्त हुड़ग ऐनो हशु आगेबूद इवनिंग अंत तन मनस अंदक अंदक मगुनार तटेन के अक कपर को कपर को आव ती मगु हूँ किचन रूम योचने याको हूड़ग बहुत हसु आगे कानस्तद सण मुख मान हसु आगे अंत नहीं बदली वन कप हाँ तक हूँ हाल नोड़े हूँ बहुत खुशी आगद खुशियाप अंद्र हसु आगे आ हसुगे कहान मगुर कगन कप हाँ तक अंत खुशियापे आ टाइम के खुशी आगो हसु आदवन पात्र गोत ಹಾಗಿರೋದ್ರಿಂದ ಹಾಲು ಕುಡಿತಾನ ಹಾಲು ಕುಡಿತಿದ್ದಂಗನೇ ಕುಡಿದ ನಂತರ ತಾಯಿ ಕೇಳ್ತಾನ ಅವ ಹಾಲು ಕೊಟ್ಟಿದ್ದೀಯಾ ಈ ಹಾಲಿನ ಹಣವನ್ನ ಎಷ್ಟು ಕೊಡ್ಲಿ ಅಂತ ವಾಪಸ್ ಕೇಳಿದಾಗ ಆ ಹೆಣ್ಣುಮಗು ಹೇಳುತ್ತೆ ಇಲ್ಲಪ್ಪ ನೀನ್ ಯಾವುದೇ ತರ ನನ್ನ ರೊಕ್ಕ ಕೊಡೋದು ಬೇಡ ನನ್ನ ತಂದೆ ತಾಯಿ ನನ್ನ ಕಳಿಸಿರೋದು ಯಾರಾದರೂ ಮನೆಗೆ ಉಪವಾಸ ಹಶುವಾಗಿ ಬಂದ್ರು ಅಂದ್ರೆ ಅವರಿಗೆ ಒಂದೊಂದು ಊಟ ಕೊಡ್ರಿ ಅಂತ ಹೇಳಿ ನನ್ನ ಮನೆಯಲ್ಲಿ ನಾನು ಕಳಿಸಿದ್ದಾರೆ ಅವಾಗ ಬಹಳ ಖುಷಿ ಆಗುತ್ತೆ ಹುಡುಗ ಸಾಮಾನ್ ತಗೊಂಡ ಬರ್ತಾರೆ ಬಹಳ ಖುಷಿಯಾಗಿ ಒಂದು ಮಾತು ಮನಸೊಳಗೆ ಅನ್ಕೋತಾರೆ ಎಂತ ನನ್ನ ಭಾರತ ದೇಶದ ಸಂಸ್ಕೃತಿ ಒಂದು ಕಪ್ ನೀರ್ ಕೇಳದೆ ಅಂದ್ರೆ ಒಂದು ಕಪ್ ಗ್ಲಾಸ್ ಕೊಡೋಂತ ಸಂಸ್ಕೃತಿ ನನ್ನ ಭಾರತ ದೇಶದ ಅಂತ ಹೆಮ್ಮೆ ಅಂತ ಹೇಳುತ್ತಾ ಮುಂದೆ ಸಾಕ್ತಿರ್ತಾನೆ ಹಾಗೆ ಶಾಲೆ ಕಲಿತಾ ಕಲಿತಾ ಡಿಗ್ರಿ ಮುಗಿತಾನೆ ಪಿಯುಸಿ ಡಿಗ್ರಿ ತರ ಮುಗಿಸ್ತಾ ಮುಗಿಸ್ತಾ ಒಬ್ಬ ಮೆಡಿಕಲ್ ಡಾಕ್ಟರ್ ಆಗಿ ಒಬ್ಬ ದೊಡ್ಡ ಹಾಸ್ಪಿಟಲ್ ಡಾಕ್ಟರ್ ಆಗಿ ವೃತ್ತಿ ಜೀವನ ಪ್ರಾರಂಭ ಮಾಡ್ತಾನೆ ಕೆಲವೊಂದು ದಿನ ಆದ ನಂತರ ಅವ ಕೆಲಸ ಮಾಡುವಂತ ಒಂದು ಹಾಸ್ಪಿಟಲ್ ಗೆ ಒಂದು ಪೇಷಂಟ್ ಬಂದ್ರು ಅಡ್ಮಿಟ್ ಆಗುತ್ತೆ ಒಂದು ಹಳ್ಳಿಯಿಂದ ಒಂದು ಪೇಷಂಟ್ ಬಂದಿದೆ ಅಂತ ಹೇಳಿ ನನಗೆ ಒಂದು ಮೆಸೇಜ್ ಹೋಗುತ್ತೆ ಒಂದು ಹೆಸರನ್ನ ತೋರಿಸ್ತಾರೆ ಈ ತರ ಒಂದು ಹೆಸರನ್ನ ಒಬ್ಬ ಮಹಿಳೆ ನಮ್ಮ ಹಾಸ್ಪಿಟಲ್ ನಮ್ಮ ದವಾಖಾನೆಗೆ ಬಂದು ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿ ಅವರಿಗೆ ಮಾಹಿತಿ ಹೋದಾಗ ಡಾಕ್ಟರ್ ಹೇಳ್ತಾನೆ ಅವರಿಗೆ ಏನಾದರೂ ಪರವಾಗಿಲ್ಲ ಸುಸಜ್ಜಿತವಾದ ವ್ಯವಸ್ಥೆ ಮಾಡ್ರಿ ಸುಸಜ್ಜಿತವಾದ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡ್ರಿ ನಾನು ಅವರಿಗೆ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಬಂದು ತನ್ನ ಕೈಲಿ ಆದಷ್ಟು ಕೈಲಿ ಪ್ರಯತ್ನ ಮೀರಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಹಾಗೆ ಬೇರೆ ದೇಶದಿಂದ ಕೂಡ ಕರೆಸಿ ಅವಳಿಗೆ ಸುಸಜ್ಜಿತವಾದ ವ್ಯವಸ್ಥೆ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಆರಾಮ ಮಾಡ್ಬಿಡ್ತಾನ ಆರಾಮ ಮಾಡ್ತಿದ್ದಂಗನೇ ಆರಾಮ ಮಾಡ್ಬಿಡ್ತಾ ಆರಾಮ ಮಾಡಿದ ನಂತರ ತಾಯಿ ಹೊರಗೆ ನೋಡ್ತಾ ನಾನು ಆರಾಮ ಆದೆ ಅಂತ ಹೇಳಿ ಅವಳಿಗೆ ಬಹಳ ಖುಷಿಯಾಗಿರುತ್ತೆ ಖುಷಿ ಆಗ್ತಿದ್ದಾನೆ ಅವಳಿಗೂ ಕೂಡ ಒಂದು ದುಃಖದ ಸಂಗತಿ ಏನಪ್ಪ ಅಂದ್ರೆ ಬಿಲ್ ಕೊಡಬೇಕಲ್ಲ ಹಾಸ್ಪಿಟಲ್ ಒಳಗೆ ಈಗ ಆರಾಮ ಮಾಡ್ಯಾರ ಆರಾಮ ಮಾಡಿದ ಕೂಡಲೇ ಹಾಸ್ಪಿಟಲ್ ಬಿಲ್ ಕಟ್ಟಬೇಕಾಗ್ತದಲ್ಲ 10-15 ಲಕ್ಷ ರೂಪಾಯಿ ಬಿಲ್ ಆಗಿರುತ್ತೆ ಆ ತಾಯಿಗೂ ಕೂಡ ಹಿಂದೆ ಮಕ್ಕಳು ಕೂಡ ಇರೋದಿಲ್ಲ ಅವಳಿಗೂ ಕೂಡ ಒಬ್ಬಂಟಿ ಆಗಿರ್ತಾರೆ ಹಾಗಿರೋದ್ರಿಂದ ಬಿಲ್ ಯಾವ ತರ ಕಟ್ಟಬೇಕು ಅಂತ ಹೇಳಿ ಬಹಳ ಯೋಚನೆ ಮಾಡ್ಕೊಂಡು ಒಂದು ದುಃಖದೊಳಗಡೆ ಬೆಡ್ ಮೇಲೆ ಇಂದ ಅದು ಕೂತಿರ್ತಾಳ ಹಾಸ್ಪಿಟಲ್ ಒಳಗಡೆ ಬಿಲ್ ಹಾಸ್ಪಿಟಲ್ ಒಳಗಡೆ ರೆಡಿ ಆಗಿರ್ತಾಗಂತ ಬಿಲ್ ಅನ್ನ ಡಾಕ್ಟರ್ ತಗೊಂಡ ಡಾಕ್ಟರ್ ಮುಂದೆ ನರ್ಸ್ ತಗೊಂಡು ಹೋಗ್ತಾರೆ ಸರ್ ನೀವು ಹೇಳಿದ್ರಲ್ಲ ಪೇಷಂಟ್ ನಿಮ್ಮ ಪೇಷಂಟ್ ಬಿಲ್ ರೆಡಿ ಆಗಿದೆ ನೋಡಿ ಸರ್ ಅಂತ ಹೋಗಿ ತೋರಿಸಿದಾಗ ಆ ಬಿಲ್ ಮೇಲೆ ಡಾಕ್ಟರ್ ಬರೀತಾನೆ ತಾಯಿ ನಿನ್ನ ಹಾಸ್ಪಿಟಲ್ ಬಿಲ್ ನೀನು ಒಂದು ಕಪ್ ಹಾಲಿನೊಳಗೆ ಎಷ್ಟೋ ದಿನದಿಂದನೇ ಮುಟ್ಟಿಸಿದೀಯಾ ತಾಯಿ ಅಂತ ಹೇಳಿ ಕೆಳಗಡೆ ಬರೀತಾನೆ ಕೆಳಗಡೆ ಧನ್ಯವಾದಗಳು ಬಂದಿರೋ ಚೀಟಿಯನ್ನ ತಗೊಂಡೋಗಿ ಆ ಡಾಕ್ಟರ್ ತಗೊಂಡೋಗಿ ಕೊಡ್ತಾ ನರ್ಸಿ ತಗೊಂಡೋಗಿ ಆ ತಾಯಿ ಕೊಡೋವಾ ಅಂತ
ತಗೊಂಡೋಗಿ ಆ ಪೇಷಂಟ್ಗೆ ತಾಯಿಗೆ ಕೊಟ್ಟಾಗ ನೋಡ್ತಿದ್ದಾನೆ ನೋಡ್ತಾಳೆ ಮೇಲ್ಗಡೆ ನೋಡ್ತಿದ್ದಾನೆ ಮೇಲ್ಗಡೆ ಬರ್ತಿರುತ್ತೆ ಅವ ನೀನು ನಿನ್ನ ದವಾಖಾನೆಯ ಖರ್ಚು ಬಿಲ್ಲನ್ನ ನೀನು ಎಷ್ಟೋ ವರ್ಷಗಳ ಹಿಂದೇನೆ ಪೇಡ್ ಮಾಡಿದ್ದೀಯ ತಾಯಿ ಇನ್ಮೇಲೆ ನೀನು ಯಾವುದೇ ರೀತಿಯ ಹಣವನ್ನು ನಮ್ಮ ಹಾಸ್ಪಿಟಲ್ಗೆ ಕೊಡುವಂಥದ್ದಿಲ್ಲ ಧನ್ಯವಾದಗಳು ಅಂತ ಕೆಳಗಡೆ ಬರ್ತಿರ್ತಾನೆ ಅವಾಗ ನೋಡಿ ತಾಯಿ ತುಂಬ ಖುಷಿಯಾಗಿಬಿಡ್ತ ಎಂತ ಖುಷಿ ಅಂದ್ರೆ ಬಹಳ ಖುಷಿಯಾಗಿರ್ತಾಳೆ ಖುಷಿಯಾಗಿ ಕಣ್ಣೀರು ಬರ್ತಾ ಇರುತ್ತೆ ಅಂತ ನೋಡ್ತಿದ್ದಾಗನೇ ಡಾಕ್ಟರ್ ಬರ್ತಾನೆ ಕಣ್ಣು ಮುಂದೆನೆ ಡಾಕ್ಟರ್ ಬಂದು ನೋಡ್ತಾನ ತಾಯಿ ನೀನು ಒಂದು ಕಪ್ ಹಾಲು ಕೊಟ್ಟಿದ್ದೆಲ್ಲ ನಾನು ಹಸಿ ಅಂತ ನಿನ್ ಮನೆಗೆ ಬಂದಾಗ ನೀರಿನ ಬದಲಿ ಒಂದು ಕಪ್ ಹಾಲು ಕೊಟ್ಟಿದ್ಯಾ ತಾಯಿ ನನ್ನ ಹೊಟ್ಟೆ ತುಂಬಿಸಿ ಇವತ್ತಿನ ಈ ಸ್ಟೇಜಿಗೆ ಬಂದಿರ್ತಕ್ಕಂತ ನಿನ್ನ ಋಣದಲ್ಲಿ ನಾನು ನಿಂತಿದ್ದೀನಿ ಹಾಗಾಗಿ ನೀನು ಯಾವುದೇ ರೀತಿಯಿಂದ ಈ ಹಾಸ್ಪಿಟಲ್ಗೆ ಹಣವನ್ನು ಸಂದಾಯ ಮಾಡಿಬಿಡ ತಾಯಿ ನೀನು ಫ್ರೀಯಾಗಿ ಹೋಗ್ಬೋದು ಮನೆಗೆ ಅಂತ ಹೇಳಿದಾಗ ತುಂಬಾ ಖುಷಿಯಾಗ್ಬಿಡುತ್ತೆ ಇಬ್ಬರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಖುಷಿ ಆಗ್ತಿದ್ದಾಗ ನೀವು ಇವಾಗ ಮನೆಗೆ ಹೋಗಿ ಬಿಡ್ಬೇಕಲ್ಲ ಅಂತೇಳಿ ಡಾಕ್ಟರ್ ತನ್ನ ಗಾಡಿ ಒಳಗಡೆ ಕೂಡಿಸ್ಕೊಂಡು ಅವಳಿಗೆ ಮನೆಗೆ ಹೋಗಿ ಬಿಟ್ಟು ನಮಸ್ಕಾರ ಮಾಡಿ ಮನೆಯಿಂದ ವಾಪಸ್ ಬರ್ತಾನೆ ಹಾಗಿರೋದ್ರಿಂದ ಈ ಕಥೆಯ ಸಂದೇಶ ನಿಮಗೆ ಗೊತ್ತಾಗಿರ್ಬೋದು ಅಂದ್ರೆ ಒಬ್ರಿಗೆ ಸಹಾಯ ಮಾಡದೆ ಹೋದ್ರೆ ನಾವು ಮಾಡಿರೋ ಸಹಾಯ ಆ ದೇವರು ಯಾವುದೋ ಒಂದು ರೂಪದೊಳಗಡೆ ನಮ್ಗೆ ಸಹಾಯ ಮಾಡಿರ್ತಾನೆ ಹಾಗಿರೋದ್ರಿಂದ ದಯವಿಟ್ಟು ಸಹಾಯ ಮಾಡ್ಲಿಕ್ಕೆ ಯಾವತ್ತೂ ಹಿಂಜರಿಬಾರ್ದು ಹಾಗೆ ಪ್ರತಿದಿನೂ ಕೂಡ ನೀವು ಬೆಳಿಗ್ಗೆ ಎದ್ದ ನಂತರ ದೇವರಿಗೆ ನಮಸ್ಕಾರ ಮಾಡೋ ಟೈಮಿಗೆ ಒಂದ್ ಸಂಕೋಚನ ಫಾಲೋ ಮಾಡ್ರಿ ಯಾವ ನಾನ್ ಪೂರ್ತಿ ದಿನದೊಳಗಡೆ ಒಂದಾದ್ರೂ ಒಳ್ಳೆ ಕೆಲಸ ಮಾಡಿಸು ಕೈಲಿ ನನ್ನ ಕೈಲಿ ಒಂದಾದ್ರೂ ಒಳ್ಳೆ ಕೆಲಸ ಮಾಡಿಸು ದೇವ್ರೆ ಅಂತೇಳಿ ದೇವರಿಗೆ ನಮಸ್ಕಾರ ಮಾಡೋಣ ಹೌದಲ್ಲ ಫ್ರೆಂಡ್ಸ್ ದಿನಾಲು ಆ ಒಳ್ಳೆ ಕೆಲಸ ಮಾಡಿದ್ದಾನೆ ನಾವು ಒಂದು ಬುಕ್ ಒಳಗಡೆ ಬರ್ದಿರ್ತಾ ಹೋಗೋಣ ಇವತ್ತಿನ ದಿನ ನಾನು ಈ ತರ ಒಳ್ಳೆ ಕೆಲಸ ಮಾಡಿದೆ ಆ ತರ ಬುಕ್ ಬರ್ದಾ ಇಟ್ಟು ಹೋದಾಗ ನಮ್ಗೆ ಹುಟ್ಟುವಂತ ಮಕ್ಕಳಿಗೆ ನಾವು ಆ ಬುಕ್ ತರ ತೋರಿಸಿದಾಗ ಮಕ್ಕಳು ಕೂಡ ಮೋಟಿವೇಟ್ ಆಗ್ತಾರೆ ನಮ್ಮ ತಂದೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ನಾನು ಅವ್ರಿಗಿಂತ ಜಾಸ್ತಿ ಒಳ್ಳೆ ಕೆಲಸ ಮಾಡ್ಬೇಕು ಅಂತೇಳಿ ಅದಕ್ಕೋಸ್ಕರ ಪ್ರಪಂಚದೊಳಗೆ ಬಂದಿರೋದೇ ನಾವು ಒಬ್ಬರಿಗೆ ಸಹಾಯ ಮಾಡ್ಲಿಕ್ಕೋಸ್ಕರ ಸ್ವಾರ್ಥ ಆಗಿ ದುಡ್ದು ಎಲ್ಲರೂ ಕೂಡ ನನಗೆ ಬೇಕು ಅಂತೇಳಿ ಸರ್ವಸ್ವನೆ ಬಂಗಾರನೇ ಮನೆಯಲ್ಲಿ ತುಂಬಿಕೊಂಡು ಬಂಗಾರ ತಾಟೊಳಗೆ ಊಟ ಮಾಡಿದ್ರು ಅಂದ್ರೆ ಲಾಸ್ಟಿಗೆ ಹೋಗೋದು ಮಣ್ಣಿನ ತಾಯಿನೇ ನಮ್ಮ ತಗೊಂಡು ಮುಚ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ಗೆಳೆಯರೆ ಎಷ್ಟೇ ಆಗ್ಲಿ ಏನೇ ಆಗ್ಲಿ ಸಹಾಯ ಮಾಡೋದನ್ನ ಮರಿಬೇಡಿ ಕೊರೋನಾ ಫೀಲ್ಡ್ ಒಳಗಡೆ ಎಷ್ಟೋ ಜನ ಆರ್ಥಿಕ ಪರಿಸ್ಥಿತಿ ಅಂದ್ರೆ ಎಷ್ಟೋ ಜನ ಕಡುಬಡು ಫ್ಯಾಮಿಲಿಗಳಿದ್ದಾವೆ ಮನೆತನಗಳಿದ್ದಾವೆ ತಂದೆ ತಾಯಿಯನ್ನ ಬಿಟ್ಟು ಬೇರೆ ಊರಿಗೆ ಹೋಗಿ ಕೆಲಸ ಮಾಡುವಂತ ಎಷ್ಟೋ ಮನೆತನಿದ್ದಾವೆ ಅಂಥವರಿಗೆ ಒಂದ್ ಕಪ್ ಚಾ ಕುಡಿಲಿಕ್ಕೆ ಒಂದ್ ಊಟ ಮಾಡ್ಲಿಕ್ಕೆ ಅಕ್ಕಿ ಆಗಿರ್ಬೋದು ಅಥವಾ ನಿಮ್ ಕೈಲಿ ಆದಷ್ಟು ಸಹಾಯನ ಮಾಡಿ ಸಹಾಯ ಮಾಡ್ತಿದ್ದಾನೆ ಇನ್ನೊಂದು ನಿಮ್ಗೆ ಬಹಳ ಖುಷಿಯಾಗಿಬಿಡ್ತೀರಿ ನಾನು ಇವ್ರಿಗೆ ಸಹಾಯ ಮಾಡ್ತಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾದೊಳಗಡೆ ಫೋಟೋ ಅಪ್ಲೋಡ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಇದನ್ನ ಮಾಡೋದ್ರಿಂದ ಅವರಿಗೆ ನೀವೇನ್ ಮಾಡ್ತೀರಿ ಹೊರಗೆ ತಂದು ತೋರಿಸ್ದಂಗಾಗತ್ತೆ ಜನರಿಗೆ ಇಂಥವ್ರಿಗೆ ನಾನು ಸಹಾಯ ಮಾಡಿದೆ ಅಂತೇಳಿ ನೀವು ಸಹಾಯ ಮಾಡಿರೋದಕ್ಕೂ ಅದು ವ್ಯತ್ಯಾಸನೇ ಇರೋದಿಲ್ಲ ಹಾಗಿರೋದ್ರಿಂದ ದಯವಿಟ್ಟು ಈ ಕೈಲೆ ಸಹಾಯ ಮಾಡಿದ್ದು ಈ ಕೈಲೆ ಗೊತ್ತಾಗಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ ಹಾಗಿರೋದ್ರಿಂದ ಸಹಾಯ ಮಾಡಿ ಬಟ್ ಅದರಿಂದ ಎಸ್ಕೆಪ್ಟೇಷನ್ನ ಮಾಡಬಾರ್ದು ಸಹಾಯ ಮಾಡ್ತೀರಾ ಅದನ್ನು ಅಲ್ಲೇ ಮರೆತು ಬಿಡ್ಬೇಕು ಹಾಗಿರೋದ್ರಿಂದ ದಯವಿಟ್ಟು ಎಲ್ಲರಿಗೂ ಸಹಾಯ ಮಾಡೋದನ್ನ ಕಲಿಯಿರಿ ಹಾಗೆ ಬೇರೆಯವರು ಕೂಡ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡೋದ್ರ ಮುಖಾಂತರ ಬೇರೆಯವರು ಕೂಡ ಕಲಿತ್ವಿ ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋಸ್ಗಳು ನೀವು ನೋಡಬೇಕಾಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ರತಿಯೊಂದು ವಿಡಿಯೋನು ಕೂಡ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ ನೀವು ನೋಡಿ ವಿಡಿಯೋನು ಕೂಡ ಪ್ರತಿಯೊಂದು ವಿಡಿಯೋನು ಕೂಡ ನೋಡ್ಬೋದು ಮತ್ತೆ ಸಿಗೋಣ ಬೇರೆ ವಿಡಿಯೋದವರಿಗೆ ನಮಸ್ಕಾರ ಫ್ರೆಂಡ್ಸ್.